ಸಿದ್ದರಾಮಯ್ಯ ಭಂಟನಿಗೆ ಡಿಕೆ ಶಿವಕುಮಾರ್ ನಿನ್ನೆ ರಾತ್ರಿ ಸಾಂತ್ವನ ಹೇಳಿದ್ದಾರೆ ಧೈರ್ಯ ತುಂಬಿದ್ದಾರೆ ಸಿದ್ದರಾಮಯ್ಯನವರು ಅಂತರ ಕಾಯ್ದುಕೊಂಡ್ರೆ ಜಮೀರ್ ಜೊತೆ ಡಿಕೆ ಶಿವಕುಮಾರ್ ಸ್ನೇಹ ಹಸ್ತವನ್ನ ಚಾಚಿದ್ದಾರೆ ಜಮೀರ್ಗೆ ಸಾಂತ್ವನ ಹೇಳಿದರ ಹಿಂದೆ ಡಿಕೆ ಶಿವಕುಮಾರ್ ಅವರ ರಾಜಕೀಯ ತಂತ್ರಗಾರಿಕೆ ಅಡಗಿದೆಯಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಒಂದಕಡೆ ಸಿದ್ದರಾಮಯ್ಯನವರು ಇವರನ್ನ ದೂರ ಇಟ್ಟರು ಜಮೀರ್ ಅಹಮದ್ ಅವರನ್ನ ಡಿಕೆ ಶಿವಕುಮಾರ್ ಇದೇ ಸಮಯ ನೋಡಿ ಅವರಿಗೆ ಹತ್ತಿರವಾಗುವಂತ ಪ್ರಯತ್ನವನ್ನು ಮಾಡಿದರೆ ಹಾಗೆ ನೋಡೋಕೋದ್ರೆ ಸಿದ್ದರಾಮಯ್ಯ ಸಾಹೇಬರೇ ಮುಂದಿನ ಮುಖ್ಯಮಂತ್ರಿ ಅಂತ ಜಮೀರ್ ಅಹಮದ್ ಹೋದಲ್ಲಿ ಬಂದಲ್ಲಿ ಅವ್ರ ಕೈಯಲ್ಲಿ ಹೇಳಿಸ್ತಾ ಇದ್ರು ಚಾಮರಾಜಪೇಟೆಗೆ ಪದೇ ಪದೇ ಕರ್ಕೊಂಡು ಹೋಗ್ತಾ ಇದ್ರು ಆದರೆ ಸಿದ್ದರಾಮಯ್ಯನವರು ಮಾತ್ರ ಯಾವಾಗ ಇಡಿ ರೇಡ್ ಆಯಿತೋ ಡಿಕೆ ಜಮೀರ್ ಅಹಮದ್ ಅವ್ರನ್ನ ಫುಲ್ ದೂರ ಇಟ್ಬಿಟ್ರು ಆ ಗ್ಯಾಪಲ್ಲಿ ಡಿಕೆ ಶಿವಕುಮಾರ್ ಜಮೀರ್ ಅಹಮದ್ ಅವರಿಗೆ ಹತ್ತಿರ ಆಗೋದಕ್ಕೆ ಪ್ರಯತ್ನ ಪಟ್ರ ಇದರಲ್ಲೂ ಕೂಡ ರಾಜಕೀಯ ತಂತ್ರಗಾರಿಕೆ ಇದೆಯಾ ಅಂತಂದರೆ ಹತ್ತಿರದಿಂದ ನೋಡಿದಂಥವರು ಹೌದು ಅಂತಲೇ ಹೇಳ್ತಾರೆ ಸುಮ್ಮನೆ ಡಿ ಕೆ ಶಿವಕುಮಾರ್ ಹಾಗೆ ಹೋಗಲ್ಲ ಯಾಕೆ ಅಂದರೆ ಸಿದ್ದರಾಮಯ್ಯ ಬತ್ತಳಿಕೆಯ ಅಸ್ತ್ರವನ್ನೇ ಬಳಸೋದಕ್ಕೆ ಮುಂದಾದ್ರ ಡಿ ಕೆ ಶಿವಕುಮಾರ್ ಇದು ಜಮೀರ್ ಅಹಮದ್ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಬತ್ತಳಿಕೆಯಲ್ಲಿ ಇರತಕ್ಕಂಥ ಅಸ್ತ್ರ ಸಿದ್ದರಾಮಯ್ಯ ಮತ್ತು ಜಮೀರ್ ನಡುವೆ ಮುನಿಸು ಅಂತರ ಇದೆ ಈಗ ಇಡಿ ದಾಳಿಯಾದ ಮೇಲೆ ಸೊ ಸಮಯ ನೋಡಿ ರಾಜಕೀಯ ದಾಳವನ್ನು ಉರುಳಿಸಿದ್ರ ಡಿ ಕೆ ಶಿವಕುಮಾರ್ ಅವರಿಬ್ಬರು ದೂರ ಆಗಿರಬೇಕಾದ್ರೆ ಹತ್ತಿರ ಆಗ್ಬಿಡೋದು ಇಡಿ ದಾಳಿ ಜಮೀರ್ಗೆ ಸಿಗದ ಸಿದ್ದರಾಮಯ್ಯ ಆದರೆ ಸಾಂತ್ವನ ಧೈರ್ಯದ ನುಡಿಯನ್ನು ಹೇಳಿದ್ದು ಮಾತ್ರ ಡಿ ಕೆ ಶಿವಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಜಮೀರ್ ಪರ ಬ್ಯಾಟ್ ಬೀಸಿದ್ರು ಡಿ ಕೆ ಬ್ರದರ್ಸ್ ಡೆಲ್ಲಿನಲ್ಲಿದ್ದಾಗಲೇ ಮಾತಾಡ್ಬಿಟ್ರು ಇಬ್ಬರು ಕೂಡ ನಿನ್ನೆ ತಡರಾತ್ರಿ ಜಮೀರ್ ನಿವಾಸಕ್ಕೆ ಡಿ ಕೆ ಶಿವಕುಮಾರ್ ಭೇಟಿ ಕೂಡ ಕೊಟ್ಟಿದ್ರು ಮಾತುಕತೆ ಆಡಿದ್ರು ಧೈರ್ಯ ತುಂಬಿದ್ರು ಸಾಂತ್ವನ ಹೇಳಿದ್ರು ಆದರೆ ಈ ಹಿಂದೆ ಏನಾಗಿತ್ತು ಮುಂದಿನ ಸಿ ಎಂ ಸಿದ್ದರಾಮಯ್ಯ ಅಂತ ಹೋದಲ್ಲಿ ಬಂದಲ್ಲಿ ಜಮೀರ್ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ವಾರ್ನಿಂಗು ಡೋಂಟ್ ಕೇರ್ ಅಂತ ಜಮೀರ್ ಅಂದಿದ್ರು ಆಗ ಇದು ಈಗ ಇಡಿ ದಾಳಿಗೂ ಮೊದಲು ಇಡಿ ದಾಳಿಯ ನಂತರ ಚಾಮರಾಜಪೇಟೆಯಿಂದ ಸ್ಪರ್ಧಿಸುವಂತೆ ಸಿದ್ದರಾಮಯ್ಯನವ್ರಿಗೆ ಒತ್ತಾಯಿಸಿದ್ರು ಜಮೀರ್ ಅವರು ಇಲ್ಲ ನೀವು ಇಲ್ಲಿಂದನೇ ನಿಂತ್ಕೋಬೇಕು ಅಂತ ಈಗ ಇಡಿ ರೇಡ್ ಬಳಿಕ ಸಿದ್ದರಾಮಯ್ಯ ಮತ್ತು ಜಮೀರ್ ನಡುವೆ ಮನಸ್ತಾಪ ಉಂಟಾಗಿದೆ ಗುರು ಶಿಷ್ಯರ ವಿರಸದ ನಡುವೆ ಸ್ನೇಹದ ದಾಳವನ್ನು ಉರುಳಿಸಿದ್ರ ಡಿ ಕೆ ಶಿವಕುಮಾರ್ ಅಂತ ಅನ್ನಿಸ್ತಾ ಇದೆ ಅಂದರೆ ಅವರಿಬ್ಬರು ದೂರ ಆಗಿದ್ದಾಗಲೇ ಜಮೀರ್ಗೆ ಹತ್ತಿರ ಆಗುವ ಪ್ರಯತ್ನವನ್ನು ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ ಸುಕೇಶ್ ಒಂದು ವೇಳೆ ಇದು ನಿಜನೇ ಆಗಿದ್ದರೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಜಮೀರ್ಗೆ ಹತ್ತಿರ ಆಗುವ ಪ್ರಯತ್ನ ಪಟ್ಟಿದ್ದು ಯಾಕೆ ಅದರಿಂದ ಅವ್ರಿಗೇನು ಲಾಭ ಅರವಿಂದ್ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈಗ ಕಾಂಗ್ರೆಸ್ ನಲ್ಲಿ ಆರಂಭವಾಗಿರುವಂತಹ ಮಾತು 2023ಕ್ಕೆ ಯಾರು ಮುಖ್ಯಮಂತ್ರಿ ಅನ್ನುವಂಥದ್ದು ಸಾಕಷ್ಟು ಗೊಂದಲ ಗಲಾಟೆಗಳಿಗೂ ವಿವಾದಕ್ಕೆ ಕೂಡ ಅದು ಕಾರಣ ಆಗಿತ್ತು ಆದ್ರೆ ಮುಂದಿನ ಮುಖ್ಯಮಂತ್ರಿ ಹೇಳಿಕೆಯಲ್ಲಿ ಮೊದಲು ಮಾತನಾಡಲು ಶುರು ಮಾಡಿದಂಥವ್ರು ಜಮೀರ್ ಅಹಮದ್ ಖಾನ್ ಮತ್ತು ಸಮುದಾಯ ಒಂದರ ಮುಖಂಡ ಕೂಡ ಹೌದು ಅನ್ನುವಂಥದ್ದು ಹಾಗಾಗಿ ಸಹಜವಾಗಿ ಸಿದ್ದರಾಮಯ್ಯ ಅವರ ಅಹಿಂದ ಕೋರ್ ಟೀಮ್ನ ಭಾಗವಾಗಿ ಕೂಡ ಅವರು ಇದ್ದಂಥವ್ರು ಜಮೀರ್ ಅಹಮದ್ ಖಾನ್ ಆದ್ರೆ ಪಕ್ಷದ ಸೂಚನೆ ಅಧ್ಯಕ್ಷರ ಸೂಚನೆಯನ್ನು ಮೀರಿಯೂ ಕೂಡ ಪದೇ ಪದೇ ಮುಖ್ಯಮಂತ್ರಿ ಹೇಳಿಕೆಯನ್ನ ಕೊಟ್ಟಿದ್ರು ಅವರು ಅಂದ್ರೆ ಒಂದಂತೂ ಸ್ಪಷ್ಟ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಡೋಂಟ್ ಕೇರ್ ಅಂದ್ರೂ ಪರವಾಗಿಲ್ಲ ನಾನು ಸಿದ್ದರಾಮಯ್ಯ ಪರವಾಗಿಯೇ ಮಾತಾಡ್ತೀನಿ ಅನ್ನುವಂತ ರೀತಿಯಲ್ಲಿ ನಡ್ಕೊಳ್ತಾ ಇದ್ರು ಆದರೆ ಈಗ ಸಂಪೂರ್ಣವಾಗಿ ಚಿತ್ರಣ ಬದಲಾಗಿದೆ ಸಿದ್ದರಾಮಯ್ಯವರ ಆಪ್ತ ಬಳಗದಲ್ಲಿದ್ದಂತಹ ಸಿದ್ದರಾಮಯ್ಯ ಬತ್ತಳಿಕೆಯಲ್ಲಿದ್ದಂತಹ ಅಲ್ಪಸಂಖ್ಯಾತ ಮುಖಂಡ ಅನ್ನುವಂತ ಅಸ್ತ್ರ ಈಗ ಸಿದ್ದರಾಮಯ್ಯರನ್ನ ಹತ್ತಿರ ಕಾಯ್ಕೊಂಡಿರುವಾಗ ಸಹಜವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಮಾತಾಡಿಸುವಂತದ್ದು ಒಂದಾದ್ರೆ ಮುಖ್ಯಮಂತ್ರಿಯ ಕನಸನ್ನ ಹೊತ್ತು ಸಿದ್ದರಾಮಯ್ಯ ಅವರಿಗೆ ಫೈಟ್ ಕೊಡ್ತೀನಿ ಅಂತ ಹೊರಟಿರುವಂತಹ ಡಿ ಕೆ ಶಿವಕುಮಾರ್ಗೆ ಒಂದು ಹಂತದಲ್ಲಿ ಜಮೀರ್ ಅಹಮದ್ ಖಾನ್ ಅನ್ನುವಂಥದ್ದು ಒಂದು ಪ್ರಬಲವಾದ ಅಸ್ತ್ರವೇ ಸಿಕ್ಕಿದಂತಾಗಿದೆ ಅಂತ ಯಾಕಂದ್ರೆ ಒಂದು ಕಾರಣಕ್ಕೆ ಅವರು ಏನು ಸಿದ್ದರಾಮಯ್ಯ ಅವರು ಆಪ್ತವಲಯದಲ್ಲಿ ಗುರುತಿಸಿಕೊಂಡವರು ಮತ್ತೊಂದು ಕಾರಣಕ್ಕೆ ಮುಸ್ಲಿಂ ಸಮುದಾಯದಲ್ಲಿ ಇರುವಂತಹ ಪ್ರಭಾವಿ ನಾಯಕರಲ್ಲಿ ಅವರು ಕೂಡ ಒಬ್ರು ಇವೆಲ್ಲವೂ ಕೂಡ ರಾಜಕೀಯ ಲೆಕ್ಕಾಚಾರದಲ್ಲಿ ಮುಂದಿನ ದಿನಗಳಲ್ಲಿ ಲಾಭವಾಗಬಹುದು ಅನ್ನುವಂತ ಕಾರಣಕ್ಕೆ ಈ ಒಂದು ಸ್ನೇಹದ ಅಸ್ತವನ್ನ ಸ್ನೇಹದ ದಾಳವನ್ನ ಡಿ ಕೆ ಶಿವಕುಮಾರ್ ಅವರು ಉರುಳಿಸಿದಂತೆ ಕಾಣಿಸ್ತಾ ಇದೆ ಅರವಿಂದ್ ಓಕೆ ಬಟ್ ಒಂದೇನಂದ್ರೆ ಸಿದ್ದರಾಮಯ್ಯನವರ ಬಲ ವರ್ಸಸ್ ಡಿ ಕೆ ಶಿವಕುಮಾರ್ ಬಲ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರ ಬಲವನ್ನ ಕುಗ್ಗಿಸುವ ಕೆಲಸ ಇದು ಅಂತ ಅನ್ಕೋಬಹುದಾ ಸಿದ್ದರಾಮಯ್ಯವರ ಬಲವನ್ನ ಕುಗ್ಗುತ್ತಾ ಇಲ್ವಾ ಅನ್ನುವಂಥದ್ದು ಇಷ್ಟು ಮುಂಚೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಜಮೀರ್ ಅಹಮದ್ ಖಾನ್ ಮತ್ತು ಸಿದ್ದರಾಮಯ್ಯವರ ಗಳಸ್ಯ ಗಂಟಸ್ಯ ಒಡನಾಟ ಏನಿತ್ತು ಈಗ ಮುನಿಸಾಗಿದೆ ಒಂದು ವಾರದ ಮಟ್ಟಿಗೆ ಅಷ್ಟೇ ಆದ್ರೆ ಇದು ಯಾವತ್ತಿಗೆ ಮುಗಿದೋಗುತ್ತೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಹಾಗೇನಾದ್ರೂ ಅದು ಮುಂದುವರೆದ್ರೆ 23ರ ಚುನಾವಣೆವರೆಗೂ ಮುಂದುವರೆದ್ರೆ ಕೊನೆ ಪಕ್ಷ ಶಾಸಕರ ಅಂಕಿ ಸಂಖ್ಯೆ ಕ್ರೋಢೀಕರಣದಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಕೂಡ ಸಿದ್ದರಾಮಯ್ಯರಿಗೊಂದು ಹಿನ್ನಡೆ ಆಗಬಹುದು ಹಾಗಂತ ಸಂಪೂರ್ಣ ಜಮೀರ್ ಅಹಮದ್ ಖಾನ್ ಹಿಂದೆ ಕೂಡಲೇ ಸಿದ್ದರಾಮಯ್ಯ ವೀಕ್ ಆಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ
ಆ ರೀತಿ ಬೆಳವಣಿಗೆಗಳಿಗೆ ಅವಕಾಶವೂ ಇದ್ದಂತಿಲ್ಲ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ. ಆದ್ರೆ ಸಿದ್ದರಾಮಯ್ಯ ಆಪ್ತ ಬಳಗದಿಂದ ಒಬ್ಬ ಶಾಸಕ ದೂರ ಆದಂತಾಗಿದೆ, ಒಂದು ಪ್ರಬಲ ಸಮುದಾಯದ ಶಾಸಕ ದೂರ ಆದಂತಾಗಿದೆ ಸದ್ಯ ಮಟ್ಟಿಗೆ. ಅಷ್ಟಂತೂ ಈ ಬೆಳವಣಿಗೆಯಲ್ಲಿ ಕಂಡುಬರಂದಿರುವಂತ ಅಂಶ ಅರವಿಂದ್. ಓಕೆ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.